ಜಿಮ್ಗೆ ಬಂದವರಿಗೆ ಹಾನಿಕಾರಕ ಔಷಧಿಯನ್ನ ಕೊಡ್ತಾ ಇದ್ದ. ಜಿಮ್ಗೆ ಬಂದಿದ್ದಂಥವರಿಗೆ ಹಾನಿಕಾರಕ ಔಷಧಿಯನ್ನ ಕೊಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಜಿಮ್ ಟ್ರೈನರ್ ನನ್ನ ಸದ್ಯ ಸೆರೆ ಹಿಡಿಯಲಾಗಿದೆ. ಅಲ್ಲಿ ಬೆಂಗಳೂರಿನಲ್ಲಿ ಜಿಮ್ ಟ್ರೈನರ್ ಶಿವಕುಮಾರ್ ನನ್ನ ಬಂಧಿಸಲಾಗಿದೆ. ಈ ಶಿವಕುಮಾರ್ ತನ್ನ ಜಿಮ್ಗೆ ಬರುವಂತಹ ಯಾರು ಜನ ಇದ್ದಾರೆ ಅವರಿಗೆ ಆತ ಹಾನಿಕಾರಕ ಔಷಧಿಯನ್ನ ಕೊಡ್ತಾ ಇದ್ದಂತೆ. ಇನ್ನು ಚಾಮರಾಜಪೇಟೆ 4ನೇ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಜಿಮ್ ಇದು. ಅಲ್ಟಿಮೇಟ್ ಫಿಟ್ನೆಸ್ ಹೆಸರಿನಲ್ಲಿ ಜಿಮ್ ಅನ್ನ ನಡೆಸ್ತಾ ಇದ್ದ ಆರೋಪಿ ಇನ್ಗೆ ಜಿಮ್ಗೆ ಬರುವಂತಹ ಗ್ರಾಹಕರಿಗೆ ಹಾನಿಕಾರಕವಾದಂತಹ ಔಷಧಿಯನ್ನ ನೀಡ್ತಾ ಇದ್ದ. ಯಾವ ರೀತಿಯಾದಂತಹ ಹಾನಿಕಾರಕ ಔಷಧಿ ಅಂತ ನೋಡ್ತಾ ಹೋದ್ರೆ ದೇಹ ದಪ್ಪ ಮಾಡೋದಕ್ಕೆ ಮತ್ತು ತೆಳ್ಳಗಾಗುವುದಕ್ಕೆ ಔಷಧಿಯನ್ನ ನೀಡ್ತಾ ಇದ್ದ. ಯಾರಾದರೂ ಸಣ್ಣಕ್ಕಿರೋರು ದಪ್ಪಗಾಗಬೇಕು ಅಂತ ಹೇಳಿದ್ರೆ ಅಥವಾ ದಪ್ಪಕ್ಕಿರೋರು ಸಣ್ಣಕ್ಕಾಗಬೇಕು ಅಂತ ಹೇಳಿ ಏನಾದರೂ ಇದ್ರೆ ಅಂಥವ್ರಿಗೂ ಕೂಡ ಸ್ಟೆರಾಯ್ಡ್ ಅನ್ನ ನೀಡ್ತಾ ಇದ್ದ. ಈತ ಕೆಲವೊಂದಷ್ಟು ಬ್ಯಾನ್ ಆಗಿರುವಂತಹ ಔಷಧಿಯನ್ನ ನೀಡ್ತಾ ಇದ್ದ ಅನ್ನುವಂತಹ ಆರೋಪ ಇದೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರಜ್ವಲ್, ಸದ್ಯ ಶಿವಕುಮಾರ್ ನನ್ನ ಬಂಧಿಸಿದ್ದಾರೆ, ಏನ್ ವಿಚಾರ ಅಂತ ಹೇಳಿ? ಅಲ್ಲಿ ಹಾನಿಕಾರಕ ಔಷಧಿ ಕೊಡ್ತಾ ಇದ್ದ ಅನ್ನುವಂತ ವಿಚಾರ, ಜೊತೆಗೆ ಸ್ಟೆರಾಯ್ಡ್ ಕೂಡ ಕೊಡ್ತಾ ಇದ್ದ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಈ ಹೇಗ್ ಗೊತ್ತಾಯ್ತಂತೆ ಇದು ಪೊಲೀಸರಿಗೆ ಪ್ರಜ್ವಲ್? ಆನಂದ, ಮೊದಲನೇದಾಗಿ ಅಲ್ಲಿ ಜಿಮ್ ಮಾಡ್ತಿದ್ದಂತ ಹಲವರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಆ ಟೈಮಲ್ಲಿ ಹಲವರು ಆಸ್ಪತ್ರೆಗಳಲ್ಲಿ ತೋರಿಸ್ಕೊಂಡ ಸಂದರ್ಭದಲ್ಲಿ ಸ್ಟೆರಾಯ್ಡ್ ಅವ್ರ ದೇಹದಲ್ಲಿ ಕಂಡು ಬಂದಿರುತ್ತೆ. ಇದನ್ನ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿದಾರರ ಮೂಲಕ ಮಾಹಿತಿಯನ್ನ ನೀಡ್ತಾರೆ. ಅಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಆ ಸ್ಟೆರಾಯ್ಡ್ಗಳು ಮತ್ತೆ ಒಂದಷ್ಟು ಕಾನೂನು ಬಾಹಿರವಾಗಿರುವಂತ ಅಂದ್ರೆ ಮಾರಾಟಕ್ಕೆ ನಿಷೇಧಿತವಾಗಿರುವಂತ ಡ್ರಗ್ಸ್ಗಳೆಲ್ಲವೂ ಸಿಕ್ಕಿರುವಂತದ್ದು. ಶಿವಕುಮಾರ್ ಅನ್ನೋ ಈ ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾನಲ್ಲ, ಈತ ಕೂಡ ಬಾಡಿ ಬಿಲ್ಡರ್ ಆಗಿದ್ದಾನೆ. ಈತ ಚಾಮರಾಜಪೇಟೆಯಲ್ಲಿ ಅಲ್ಟಿಮೇಟ್ ಜಿಮ್ ಅನ್ನೋದನ್ನ ನಡೆಸ್ತಾನೆ. ಈತ ಮುಖ್ಯವಾಗಿ ಮಾಡ್ತಿದ್ದೇನಂತ ಅಂದ್ರೆ ಜಿಮ್ ಗೆ ಸೇರ್ಕೊಂಡವ್ರಿಗೆ ಪರ್ ಮಂತ್ ಗೆ 600 ರೂಪಾಯಿ ಅಂತ ಚಾರ್ಜ್ ಮಾಡ್ತಿದ್ದ. ನಂತರದ ಹಂತದಲ್ಲಿ ಬಾಡಿಯನ್ನ ಬೇಗ ಅಂದ್ರೆ ಬೇಗ ಹುರಿಗೊಳಿಸ್ಲಿಕ್ಕೆ ಮತ್ತೆ ತೆಳ್ಳಗಾಗ್ಲಿಕ್ಕೆ ಎರಡಕ್ಕೂ ಕೂಡ ನನ್ನ ಹತ್ರ ಮೆಡಿಸಿನ್ ಗಳಿದೆ, ಫುಡ್ ಇದೆ, ಇಂಗ್ಲಿಷ್ ಮೆಡಿಸಿನ್ ಇದೆ, ನಾನು ಔಟ್ ಆಫ್ ಕಂಟ್ರಿಯಿಂದ ತರಿಸ್ತಿದ್ದೀನಿ ಅಂತ ಎಲ್ಲ ಮಾತುಗಳನ್ನ ಹೇಳಿ ಆನ್ಲೈನ್ ಮೂಲಕ ಸ್ಟೆರಾಯ್ಡ್ ಮತ್ತೆ ಈ ರೀತಿ ಡ್ರಗ್ ಗಳನ್ನ ತರಿಸ್ಕೊಂಡು ನಂತರ ಅವ್ರಿಗೆ ಅದರ ಯಾವುದೇ ಅರಿವೇ ಬರದ ರೀತಿಯಲ್ಲಿ ಅಂದ್ರೆ ಯಾವ್ದು ಒಂದು ಸ್ಟೆರಾಯ್ಡ್ ಅನ್ನೋದು ಗೊತ್ತಾಗ್ದಲ್ಲ ರೀತಿಯಲ್ಲಿ ಬೇರೆ ರೂಪದಲ್ಲಿ ಲೂಸ್ ಆಗಿ ಪ್ಯಾಕೆಟ್ ಗಳನ್ನ ಮಾಡಿ ನಂತರದಲ್ಲಿ ಅಲ್ಲಿ ಬರ್ತಿದ್ದಂತ ಜಿಮ್ಮರ್ಸ್ ಗಳೇನಿದ್ವು ಅವ್ರಿಗೆ ಕೊಡ್ತಿದ್ದ. ಇದನ್ನ ಹಂತ ಹಂತವಾಗಿ ಸೇರಿಸಿದ ಸೇವನೆ ಮಾಡಿದ ನಂತರದ ಸಮಯದಲ್ಲಿ ಅವ್ರುಗಳು ಅದಕ್ಕೆ ಅಡಿಕ್ಟ್ ಆಗ್ತಿದ್ರು ಮತ್ತೆ ಅವರ ದೇಹದಲ್ಲಿ ಏನು ಪುರುಷತ್ವ ಮತ್ತೆ ಅವರ ನಿಜವಾದಂತ ಒಂದು ಸ್ಟ್ರೆಂತ್ ಏನಿತ್ತು ಅದು ದಿನೇ ದಿನೇ ಕಳ್ಕೊಳ್ತಾ ಹೋಗ್ತಿತ್ತು. ಈ ವಿಚಾರವನ್ನ ಸ್ಥಳೀಯರು ಮೊದಲನೇದಾಗಿ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ನಂತರ ಸಮಯದಲ್ಲಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮತ್ತೆ ಅವರ ಟೀಮ್ ಆ ಒಂದು ಜಿಮ್ ಮೇಲೆ ರೇಡ್ ಅನ್ನ ಮಾಡ್ತಾರೆ. ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮೌಲ್ಯದ ಡ್ರಗ್ಸ್ ಗಳು ಸ್ಟೆರಾಯ್ಡ್ ಗಳು ಸೇರಿದಂತೆ ಮೆಡಿಸಿನ್ ಗಳೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಈಗಾಗಲೇ ಶಿವಕುಮಾರ್ ನನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಆನಂದ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.